ಬಿಎಸ್ವೈ ಪೋಕ್ಸೋ ಕೇಸ್ ಆಡಳಿತದ ದುರುಪಯೋಗವೆಂದ ಜೋಶಿ. ರಾಜಕೀಯ ವೈಷಮ್ಯಕ್ಕಾಗಿ ಪೋಕ್ಸೋ ಕೇಸ್ ದಾಖಲು. ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು ತಮಗೆಲ್ಲ ಗೊತ್ತಿದೆ. ಈ ಒಂದು ಕೇಸ್ ಅನ್ನ ರಾಜಕೀಯ ವೈಷಮ್ಯಕ್ಕಾಗಿ ದಾಖಲಿಸಲಾಗಿದೆ ಅಂತ ಹುಬ್ಬಳ್ಳಿ ಧಾರವಾಡದ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ. ಇದು ದುರಾಡಳಿತ ಅಥವಾ ತಮ್ಮ ಆಡಳಿತದ ಅವಧಿಯನ್ನ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಬೆಂಗಳೂರಿನ 1ನೇ ನ್ಯಾಯಾಲಯ ತ್ವರಿತಗತಿಯಲ್ಲಿ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ. ಇದು ಕೇವಲ ರಾಜಕೀಯ ಒತ್ತಡದಿಂದ ಸಾಧ್ಯ ಅಂತ ಅವರ ಮಾತಾಗಿದೆ. ಈ ಸಂಬಂಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವೈಷಮ್ಯದ ರಾಜಕಾರಣ ಇದು ಅಂತ ಕಿಡಿಕಾರಿದ್ದಾರೆ. ಪೋಕ್ಸೋ ಪ್ರಕರಣ ಸಂಬಂಧ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದ್ದನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಮತ್ತು ಇದು ರಾಜಕೀಯ ವೈಷಮ್ಯ ಅಂತ ಕಿಡಿಕಾರಿದ್ರು. ಈ ಕುರಿತು ಟ್ವೀಟ್ ಮಾಡಿದಂತಹ ಪ್ರಹ್ಲಾದ್ ಜೋಶಿ, ಲೋಕಸಭೆ ಚುನಾವಣೆ 2024ರಲ್ಲಿ ಸೋಲುಂಡಂತಹ ಕಾಂಗ್ರೆಸ್ ಅದನ್ನ ಜೀರ್ಣಿಸಿಕೊಳ್ಳಲಾಗದೆ ಆಡಳಿತವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ, ಮನಬಂದಂತೆ ಷಡ್ಯಂತ್ರಗಳನ್ನ ರಚಿಸ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅವರು ಈ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಕೆ ಮಾನಸಿಕವಾಗಿ ಅಸ್ವಸ್ಥಳು, ದುರುದ್ದೇಶದಿಂದ ದೂರು ನೀಡಿದ್ದಾಳೆ. ಆಕೆ ಈಗಾಗಲೇ ಐಎಎಸ್ ಐಪಿಎಸ್ ಅಧಿಕಾರಿಗಳು ಸೇರಿದಂತೆ ರಾಜಕಾರಣಿಗಳ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳನ್ನ ದಾಖಲಿಸಿದ್ದಾಳೆ ಅಂತ ಅವರು ಗೃಹ ಮಂತ್ರಿಗಳೇ ಖುದ್ದಾಗಿ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನಿಮ್ಮ ದುರಾಡಳಿತವನ್ನ ಮರೆಮಾಚಲಿಕ್ಕೆ 60 ವರ್ಷದ ಬಿಜೆಪಿ ವರಿಷ್ಠರಾದ 81 ವರ್ಷದ ಬಿಜೆಪಿ ವರಿಷ್ಠರಾದ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಇಲ್ಲಸಲ್ಲದ ಪ್ರಕರಣ ಎಳೆಯುತ್ತಿರುವುದು ರಾಜಕೀಯ ವೈಷಮ್ಯವಷ್ಟೇ. ನಿಮ್ಮ ಈ ದುರ್ಬುದ್ಧಿಗೆ ನೀವು ತಕ್ಕ ಪಾಠ ಕಲಿಯುತ್ತೀರಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಅವರಿಗೆ ನಾನ್ ಬೆಲೆಬಲ್ ವಾರಂಟ್ ಆಯ್ತು ಸುಳ್ಳು ಆರೋಪ ಮಾಡಿದ್ದಕ್ಕೆ. ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದ್ದಾವೆ. 81-82 ವರ್ಷದ ಒಬ್ಬ ಹಿರಿಯ ವ್ಯಕ್ತಿಗೆ, ಹಿರಿಯ ಜೀವ ಅವರಿಗೆ ಈ ರೀತಿಯಾದಂಥ ಆರೋಪ ಹೊರಿಸೋದೇ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು. ಅವ್ರ ಮೇಲೆ ಈ ರೀತಿ ಆರೋಪ ಹೊರಿಸೋದೇ ಒಂದು ಅತ್ಯಂತ ಅಪಚಾರ ಮತ್ತು ವಿಚಿತ್ರ ಅಂತ ನಾನು ಹೇಳ್ತೇನೆ. ಇದರ ಜೊತೆಗೆ ಇತ್ತೀಚೆಗೇನು ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯಿತು, ಅದರಲ್ಲಿ ಸಿದ್ದರಾಮಯ್ಯನವರು ಬುಡಕ್ಕೂ ಬಂದು ಹತ್ತದನ್ನುವಂಥ ಕಾರಣಕ್ಕಾಗಿ ಇಶ್ಯೂ ಡೈವರ್ಟ್ ಮಾಡಬೇಕನ್ನೋ ಕಾರಣಕ್ಕಾಗಿ ಮತ್ತು ಸೇಡು ತೀರಿಸಿಕೊಳ್ಳುವ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟ್ಗೆ ಆದೇಶ ಕೊಡಿ ಅಂತೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಜನ ಗಮನಿಸ್ತಾ ಇದ್ದಾರೆ ನಿಮ್ಮ ವರ್ತನೆಯನ್ನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರೇ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸೂಕ್ತವಾದಂತಹ ಹೋರಾಟವನ್ನು ಇದಕ್ಕೆ ರೂಪಿಸುತ್ತೇವೆ. ಕೋರ್ಟ್ನಲ್ಲಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗಿ ಅವ್ರ ಮೇಲೆ ನೀವು ವಾರಂಟ್ ಹೊರಡಿಸಿದ್ರೆ ನಾವು ಬಂಧಿಸಬೇಕಾಗಿದೆ. ಒಂದು ದಿವಸ ಟೈಮ್ ಕೊಟ್ಟು ಅವರನ್ನು ಎನ್ಕ್ವೈರಿ ಕರೆದಿದ್ದಾರೆ. ಅವರು ಸಮಯ ಕೇಳಿದ್ದಾರೆ. ಕೇಳಿದ ನಂತರ ಮುಂದೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕೋರ್ಟ್ಗೆ ಅವರು ಹಾಜರಾಗ್ತಾ ಇಲ್ಲ ಅಂಥೇಳಿ ಒಂದೇ ಒಂದು ಸರ್ತಾಗೆ, ಮತ್ತು ಆ ಕೇಸ್ ಆಗಿ 6 ತಿಂಗಳಾಯ್ತು. ಇದೇ ಗೃಹ ಮಂತ್ರಿಗಳು ಅವರು 50-60 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆಲ್ಲ, ಮತ್ತು ಇದರಲ್ಲಿ ಸತ್ಯಾಂಶ ಇದೆ ಅಂತ ನನಗೆ ಅನಿಸಲ್ಲ ಅನ್ನುವಂಥ ಮಾತನ್ನು ಸದ್ಯದ ಗೃಹ ಮಂತ್ರಿಗಳು, ಅವತ್ತಿನ ಗೃಹ ಮಂತ್ರಿಗಳು 3-4 ತಿಂಗಳ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇವತ್ತು ಹೋಗಿ ಕೋರ್ಟ್ನಲ್ಲಿ ನೀವು ನಾನ್ ಬೆಲೇಬಲ್ ವಾರಂಟ್ ಹೊರಡಿಸ್ರಿ ಅಂತ ಸರ್ಕಾರ ಕೇಳ್ತದೆ ಅಂದರೆ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆಗೆ ಅದನ್ನು ಹೊರಡಿಸಿದ್ದಾರೆ. ಹೀಗಾಗಿ ಸರ್ಕಾರದ್ದೇ ಪಾತ್ರ ಇದೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಇದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವ್ರನ್ನ ತುಳಿಬಹುದು ಅಂತ ನೀವು ಭಾವಿಸಿದ್ರೆ ನಾವು ಪುನಃ ಪುಟದ ಹೇಳ್ತೀವಿ,
ನಿಮಗೆ ಜನ ಮೊನ್ನೆ ಪಾಠ ಕಲಿಸಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ದೊಡ್ಡ ಮಾತನಾಡಿ ಕೊನೆಗೆ 9 ಸೀಟಿಗೆ ನೀವು ಸಮಾಧಾನ ಪಟ್ಟುಕೊಳ್ಳುವಂಥ ಸ್ಥಿತಿ ಇದೆ. ಹಾಗಾಗಿ ಜನ ನಿಮ್ಮ ಎಲ್ಲ ರೀತಿಯಿಂದ ನಿನ್ನ ತಿರಸ್ಕಾರ ಮಾಡಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. 187 ಕೋಟಿ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದೇ ಕೈ ಇರೋದ್ರಿಂದ ಆ ಭಯಕ್ಕೆ ಇವತ್ತು ಯಡಿಯೂರಪ್ಪನವರು ಟಾರ್ಗೆಟ್.